ಸಾಕಪ್ಪ ಬೇಕಾದಷ್ಟಾಯಿತು ಅಂತ ಎಂದೆಂದೆಂದೆಂದೆಂದೆಂದಿಗೂ ಆಗಿಲ್ಲ. ಏನು ಉತ್ಸಾಹ! ಸತ್ಯಧ್ಯಾನರು ಆ ದಿವಾಣರನ್ನು ಕೊಟ್ಟು ಕಳಿಸಿದ್ರು. ದಿವಾಣರು ಹೋಗಿ ಹೇಳಿದರು, ಹೀಗಿದೆ, ನೀವು ವಾಕ್ಯಾರ್ಥಕ್ಕೆ ಬರಬೇಕು. ಅವರಂದರು, ನಾವೆಲ್ಲ ಹೀಗೆಲ್ಲ ವಾಕ್ಯಾರ್ಥಕ್ಕೆ ಬರೋದಿಲ್ಲ, ಕಂಡ ಕಂಡವರ ಜೊತೆಗೆ ವಾಕ್ಯಾರ್ಥ ಮಾಡುವುದಿಲ್ಲ. ನಾವು ಒಂದು ವಿಶಿಷ್ಟ ಸ್ಥಾನವಿದೆ ನಮಗೆ, ಆ ಸ್ಥಾನ ಬಿಟ್ಟು ನಾವು ಬರಲಿಕ್ಕೆ ಸಾಧ್ಯವಿಲ್ಲ. ಏನು ನಿಮಗೆ ಮರ್ಯಾದೆ ಬೇಕು? ಇಲ್ಲ, ನೀವು ನಿಮ್ಮ ಪೀಠಾಧಿಪತಿಗಳು, ಹಾಗಾಗಿ ಪೀಠಾಧಿಪತಿಗಳು ಸನ್ಯಾಸಿಗಳಾದದ್ದರಿಂದ ದೊಡ್ಡ ಪೀಠದ ಮೇಲೆ ಕೂಡ್ತೀರಿ, ನಮ್ಮನ್ನು ಕೆಳಗೆ ಕೂಡಿಸ್ತೀರಿ. ನಾವೆಲ್ಲ ಹಾಗೆ ಕೂಡೋದಲ್ಲ, ಸಮಾನ ಆಸನದಲ್ಲಿ ಕೂಡಲಿಕ್ಕಾಗ್ತದೆ, ನಾವು ಕೆಳಗೆ ಕೂಡುವುದಿಲ್ಲ. ಸತ್ಯಧ್ಯಾನ ತೀರ್ಥರು ಹೇಳಿದರು, ಅವಶ್ಯವಾಗಲಿ ಅವರಿಗೂ ಎತ್ತರ, ನಾವು ಎತ್ತರ ಪೀಠದಲ್ಲಿ ಕೂಡೋದಿಲ್ಲ, ಅವರು ಕೆಳಗೆ ಕೆಳಗೆ ಕೂಡಿಸೋದು ಬೇಡ, ಸಮಾನ ಆಸನದಲ್ಲಿ ಕೂತ್ಕೊಳ್ಳೋಣ, ಏನೂ ಚಿಂತೆ ಇಲ್ಲ, ವಾಕ್ಯಾರ್ಥಕ್ಕೆ ಬಂದರೆ ಸಾಕು. ಆಮೇಲೆ ಹೇಳಿದ್ರು ಅವರು, ಇಲ್ಲ ನಾವು ಬರಬೇಕು ಅಂತಾದರೆ ನಮ್ಮ ಜೊತೆಗೆ ಅನೇಕ ಜನ ಪಂಡಿತರು ಬರ್ತಾರೆ, ನಮ್ಮ ಶಿಷ್ಯರಿದ್ದಾರೆ, ದೊಡ್ಡ ದೊಡ್ಡ ಪಂಡಿತರಿದ್ದಾರೆ, ಆ ಎಲ್ಲ ಶಿಷ್ಯರು ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಮರ್ಯಾದೆ, ನಾವು ಬರಬೇಕಾದ್ರೆ ಅಷ್ಟೆಲ್ಲ ಪೆರಿಫೆರ್ನೇಲಿಯಾ ಅಂತಾರಲ್ಲ, ಆ ರೀತಿಯಾಗಿ ಇಟ್ಕೊಂಡು ಬರ್ತೇವೆ. ಹಾಗೆ ಬಂದಾಗ ಬಂದ ಎಲ್ಲ ಪಂಡಿತರಿಗೆ ನೀವು ಸಂಭಾವನೆ ಕೊಡಬೇಕು, ಬರೀ ನಮಗೆ ಕೊಟ್ಟರೆ ಅಲ್ಲ, ಅವರಿಗೂ ಸಂಭಾವನೆ ಕೊಡಬೇಕು ಅಂದರೆ ನಾವು ಬರ್ತೇವೆ. ಅವಶ್ಯವಾಗಲಿ ಎಷ್ಟು ಜನರನ್ನಾದರೂ ಕರ್ಕೊಂಬನ್ನಿ, ಸಂಭಾವನೆ ಕೊಡ್ತೇವೆ. ಏನು ಸ್ವಾಮಿಗಳಿವರು ಎಲ್ಲ ಕರಾರುಗಳಿಗೂ ಒಪ್ತಾರಲ್ಲ ಅಂತ ಅವರಿಗೆ. ಆಮೇಲೆ ಕೊನೆಗೊಂದು ಕರಾರು ಹಾಕಿದರು, ಭಯಾನಕವಾದ ಕರಾರು. ನೀವು ನಿಮ್ಮ ಪೀಠಾಧಿಪತಿಗಳು ಸ್ವಾಮಿಗಳು, ಆದ್ದರಿಂದ ನೀವು ಅವರಿಗೆ ನಮಸ್ಕಾರ ಮಾಡು ಅಂತ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಾವು ಸರ್ವಥ ನಮಸ್ಕಾರ ಮಾಡೋರಲ್ಲ. ಇವನ್ನ ಮಾತು ಹೇಳ್ತೇವೆ, ಶ್ರೀವೈಷ್ಣವರಲ್ಲಿ ಸ್ವಯಮಾಚಾರ್ಯರು ಅಂತ ಇದ್ದಾರೆ. ಆ ಸ್ವಯಮಾಚಾರ್ಯರು ಅಂತ ಯಾರು ಇರ್ತಾರಲ್ಲ, ಅವರು ಎಂದೆಂದಿಗೂ ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ಈ ಸ್ವಯಮಾಚಾರ್ಯರ ಪರಂಪರೆಯಲ್ಲಿ ಬಂದಂಥವರು ಅನೇಕ ಜನ ಇದ್ದಾರೆ. ರಾಜಗೋಪಾಲಾಚಾರ್ಯರು ಅದರೊಳಗೆ ಇದ್ದವರು ಅಂತ, ಸಿ ರಾಜಗೋಪಾಲಾಚಾರ್ಯ, ಅವರು ಸ್ವಯಮಾಚಾರ್ಯರ ಪರಂಪರೆಯಲ್ಲಿ ಬಂದವರು ಅಂತ ಹೇಳುವ ಪದ್ಧತಿ ಇರಲಿ. ಸ್ವಯಮಾಚಾರ್ಯರು ಅಂತಂದರೆ ಇನ್ನೊಬ್ಬರಿಗೆ ನಮಸ್ಕಾರ ಮಾಡೋದಿಲ್ಲ. ಹಾಗೆ ಇವರು ಯದ್ಯಪಿ ಸ್ಮಾರ್ತರು, ಅದ್ವೈತಿಗಳು, ಆದರೆ ನಾವು ಮಾಡೋದಿಲ್ಲ ಅಂತ ಹೇಳಿ ಆಯಿತು. ಸತ್ಯಧ್ಯಾನ ಅಂದರು, ಏನೂ ನಮಸ್ಕಾರ ಮಾಡಬೇಕಾದ ಅಗತ್ಯವಿಲ್ಲ, ಜನ ಎಲ್ಲ ಕೇಳ್ತಾ ಇದ್ದಾರೆ, ಪೀಠಕ್ಕೆ ಅವಮಾನವಲ್ಲೇನು, ಪೀಠ ತೊಗೊಂಡು ಮಾಡ್ತೀಯನಾ, ಸಿದ್ಧಾಂತ ಮಠ ಮುಖ್ಯ ಅಲ್ಲ, ಮತ ಮುಖ್ಯ, ಮಧು ಸಿದ್ಧಾಂತ ಸ್ಥಾಪನೆಯಾಗತ್ತೆ, ಬರಲಿವರು ಬಂದಾದರೂ ಬರಲಿವು. ಹೀಗೆ ಮೂರು ನಾಲ್ಕು ಕಂಡೀಷನ್ನು ಹಾಕಿದಾಗಲೂ ಕೂಡ ಸತ್ಯಧ್ಯಾನರು ಹೇಳಿದ ಎಲ್ಲ ಮಾತುಗಳನ್ನು, ಅವರು ಹೇಳಿದ ಎಲ್ಲ ಮಾತುಗಳನ್ನು ಸತ್ಯಧ್ಯಾನರು ಅಂಗೀಕಾರ ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ. ಶಿವಕುಮಾರ ಶಾಸ್ತ್ರಿಗಳು ಬರ್ತಾರೆ, ಮೇಣೆಯಲ್ಲಿ ಬರ್ತಾರೆ, ಹಗಲು ದೀವಿಟಿಗೆ ಹಚ್ಚಿಕೊಂಡು ಬರ್ತಾರೆ. ಅದೊಂದು ಮರ್ಯಾದೆ, ಕಾಶಿ ನರೇಶ ಕೊಟ್ಟದ್ದು ಅವರಿಗೆ. ಆ ಕಾಶಿರಾಜ ಕೊಟ್ಟಿರುವಂತಹ ಹಗಲು ದೀವಿಟಿಗೆಯ ಒಂದು ಮರ್ಯಾದೆ, ಅದನ್ನು ಮಾಡಿಕೊಂಡು ಬರ್ತಾರೆ. ಮೇಣೆಯಲ್ಲಿ ಕೂತು ಬಂದ ತಕ್ಷಣಕ್ಕೆ, ಆ ಮೇಣೆಯಿಂದ ಕೆಳಗಿಳಿದ ತಕ್ಷಣಕ್ಕೆ ಸತ್ಯಧ್ಯಾನರನ್ನು ನೋಡಿ ಅವರ ತೇಜಸ್ಸು, ಅವರ ಉತ್ಸಾಹ, ಅವರ ಪಾಂಡಿತ್ಯ, ಮುಖದ ಮೇಲೆ ಕಾಣುವಂತಹ ವರ್ಚಸ್ಸು ಅದನ್ನು ನೋಡಿ ಪ್ರಮಾನಂದವಾಗ್ತದೆ, ಒಂದರ್ಥದಲ್ಲಿ ಕಸಿ ಬಿಸಿ ಆಗ್ತದೆ. ಬರ್ತಾರೆ, ಬಂದಾಗ ಅವರನ್ನು ಕೂಡಿಸ್ತಾರೆ, ಕೂಡಿಸಿ ಸಮಾನಾಸನ ಅಂತ ಹೇಳಿದ್ದಕ್ಕೆ ಸತ್ಯಧ್ಯಾನರು ಪೀಠದ ಮೇಲೆ ಕೂತ್ಕೊಳ್ಳೋದಿಲ್ಲ, ನೆಲದ ಮೇಲೆ ಸಿಂಹಾಸನವನ್ನು ಅರ್ಥಾತ್ ಕೃಷ್ಣಾಜನವನ್ನು ಹಾಕ್ಕೊಂಡು ಕೂಡ್ತಾರೆ. ಅವರಿಗೂ ಒಂದು ಅವರು ಆಸನ ಇರ್ತದೆ, ಆ ಆಸನದ ಮೇಲೆ ಅವರನ್ನು ಕೂಡ್ತಾರೆ. ನೆಲದ ಮೇಲೆ ಇಬ್ಬರು ಕೂತ್ಬಿಟ್ಟು ಸಮಾನಾಸನವಾಯಿತು. ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿದ್ರು, ಬೇಕಾಗಿಲ್ಲ. ಶಿವಕುಮಾರ ಶಾಸ್ತ್ರಿಗಳು ವಾಕ್ಯಾರ್ಥಕ್ಕೆ ಕೂತ್ಕೊಂಡು, ಅನಘೋರ ವಾಕ್ಯಾರ್ಥವಾಯಿತು. ದೊಡ್ಡ ಪಂಡಿತರು, ಬಹಳ ಪ್ರಚಂಡ ಪಂಡಿತರು. ಎಂಟತ್ತು ದಿನಗಳವರೆಗೆ ವಾದ ಆಯಿತು. ವಾದ ಹಾಕಿ 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 ಎಲ್ಲ ಪ್ರಶ್ನೆಗಳೂ ಮುಗಿದು, ಎಲ್ಲ ಉತ್ತರಗಳೂ ಮುಗಿತು, ಏನೂ ಪ್ರಶ್ನೆ ಕೇಳಲಿಕ್ಕಿಲ್ಲ. ನಿರುತ್ತರಂ ತಮ್ಮ ನಿಶ್ಚೋದ್ಯಂ, ಅವರು ಏನೂ ಪ್ರಶ್ನೆಯನ್ನು ಕೇಳಲಿಕ್ಕೆ ಕೇಳುವಂತಿಲ್ಲ, ಇವರು ಕೇಳಿದ ಪ್ರಶ್ನೆಗೆ ಒಂದೂ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಸತ್ಯಧ್ಯಾನರು ಅವರನ್ನು ನಿಮ್ಮ ಸಿದ್ಧಾಂತ ತಪ್ಪಿದೆ ಅಂತ ಒಂದನ್ನು ಕನ್ವಿನ್ಸ್ ಮಾಡಿದಾಗ ಶಿವಕುಮಾರ ಶಾಸ್ತ್ರಿಗಳು ಬಂದಾಗ ಅವರಿಗೆ ವಿಶೇಷವಾದ ಸತ್ಕಾರ ಮಾಡಿ
ಅವರ ಪಂಡಿತರಿಗೆಲ್ಲರಿಗೆ ಸತ್ಕಾರವನ್ನು ಮಾಡಿ ಕಳಿಸ್ತಾ ಇದ್ದರು. 8-8 ಹೊತ್ತತ್ತು ದಿನಗಳವರೆಗೆ ವಾಕ್ಯಾರ್ಥವನ್ನು ಮಾಡಿದ ಮೇಲೂ ಕೂಡ ಅವರಿಗೆ ಸತ್ಯಧ್ಯಾನವನ್ನು ಸೋಲಿಸಲಿಕ್ಕಾಗಲಿಲ್ಲ. ಸೋಲಿಸಲಿಕ್ಕಾಗದೆ ಅವರು ಕೊನೆಗೂ ಅವರೇ ಸೋತು ಆಮೇಲೆ ಉತ್ತರವನ್ನು ಕೊಡಲಿಕ್ಕೆ ಬಾರದೇ ಇದ್ದಂತೆ ಆಗಿ ಅವರು ಮರಳಿ ಹೋದರು ಅಂತ ನಮ್ಮದಾಗಿ ಕೇಳ್ತೇವೆ. ಇದು ಶಿವಕುಮಾರ ಶಾಸ್ತ್ರಿಗಳ ಒಂದು ಪರಾಭವದ ಕಥೆ. ಇವತ್ತು ಒಂದು ಮಾತು ನಾನು ಹೇಳಬೇಕು, ದುಃಖದಿಂದ ಹೇಳಬೇಕಾದ ವಿಷಯ. ಈಗ ನೋಡಿ, ಇವೆಲ್ಲ ಇತಿಹಾಸ ಆಗೋಯಿತು, ಅದನ್ಯಾರು ನಮ್ಮಲ್ಲಿ ಡಾಕ್ಯುಮೆಂಟ್ ಮಾಡಿ ವಿಡಿಯೋ ಮಾಡಿ ಇಟ್ಟದ್ದಿಲ್ಲ. ಹಾಗಾಗಿ ಆ ಮಾತುಗಳನ್ನು ಇವತ್ತಿನ ಜನ, ಈ ಮಾತು ನಾನು ಹೇಳ್ತಾ ಇದ್ದದ್ದು ಇದು 1930-35 ಹಿಡಿದುಕೊಂಡು ಏನೇನು ಪುಸ್ತಕಗಳು ಪ್ರಿಂಟ್ ಆಗಿವೆಯಲ್ಲ ಸತ್ಯಧ್ಯಾನರ ಮೇಲೆ, ಆ ಎಲ್ಲ ಗ್ರಂಥಗಳಲ್ಲೂ ಕೂಡ ಶಿವಕುಮಾರ ಶಾಸ್ತ್ರಿಗಳನ್ನು ಸೋಲಿಸಿದರು ಅಂತನ್ನುವ ಇತಿಹಾಸ ಮರಾಠಿಯಲ್ಲಿದೆ, ಕನ್ನಡದಲ್ಲಿದೆ, ಸಂಸ್ಕೃತದಲ್ಲಿದೆ, ಇನ್ನು ಅನೇಕ ಭಾಷೆಗಳಲ್ಲಿದೆ. ಹಾಂ, ಅರ್ಥ ಮಾಡಿಕೊಡಿ, ಇದೆ. ಆದರೆ 1990 ಆದ ಮೇಲೆ 90s ಒಳಗೆ ಕೆಲವು ಒಂದೆರಡು ಪುಸ್ತಕಗಳು ಪ್ರಿಂಟ್ ಆಯಿತು ಕಾಶಿಯಲ್ಲಿ. ಶಿವಕುಮಾರ ಶಾಸ್ತ್ರಿಗಳ ಶಿಷ್ಯರು ಅದನ್ನು ಪ್ರಿಂಟ್ ಮಾಡಿದರು, ಅವರ ಅಭಿಮಾನಿಗಳು. ಶಿಷ್ಯರು ಅಂದರೆ ಸಾಕ್ಷಾತ್ ಶಿಷ್ಯರಲ್ಲ, ಶಿಷ್ಯರೇ ಶಿಷ್ಯರು, ಪರಂಪರೆ. ಅವರು ಅದನ್ನು ಪ್ರಿಂಟ್ ಮಾಡಿದರು, ಪುಸ್ತಕವನ್ನು ಬರೆದರು, ಆ ಅಭಿನಂದನ ಗ್ರಂಥವನ್ನು ಬರೆದರು. ಅಭಿನಂದನ ಗ್ರಂಥದೊಳಗೆ ಬರೆದದ್ದೇನು ಅಂತಂದರೆ, ಸತ್ಯಧ್ಯಾನರು ಬಂದಿದ್ದರು, ಅವರನ್ನು ಶಿವಕುಮಾರ ಶಾಸ್ತ್ರಿಗಳು ಸೋಲಿಸಿದರು ಅಂತ ಬರೆದಿದ್ದಾರೆ. ಇವತ್ತು ಎಷ್ಟು ದುರ್ದೈವದ ಸಂಗತಿ ನೋಡಿ. ಅಂದರೆ ಹೀಗೆ ಅಪಪ್ರಚಾರವನ್ನು ಮಾಡುವಂತಹ ಒಂದು ಹುನ್ನಾರ ಯಾವ ರೀತಿಯಾಗಿರ್ತದೆ ಅಂತನ್ನೋದನ್ನು ನಾವು ನೋಡಬೇಕು. ಆದರೆ ನಮ್ಮಲ್ಲಿ ಮಾತ್ರ 30-35 ಒಂದು ಪುಸ್ತಕ ಪ್ರಿಂಟ್ ಆಗಿದೆ ಸತ್ಯಧ್ಯಾನದ ಮೇಲೆ. ಇನ್ನೂ ಇಂದು ಇರ್ಬೋದು, ನನಗೆ ಸಿಕ್ಕದ್ರೊಳಗೆ ನಾನು ಹೇಳ್ತಿದ್ದೀನಿ. ಹಾಗಾಗಿ ಮರಾಠಿಯಲ್ಲಿದೆ, ಕನ್ನಡದಲ್ಲಿದೆ, ಸಂಸ್ಕೃತದಲ್ಲಿ ಕಾವ್ಯಗಳಿವೆ, ಅಲ್ಲೆಲ್ಲ ಕಡೆಗೆ ಈ ಸೋತದ್ದರ ಕಥೆ ಇದೆ. ಇದು ಈಗ ಮಾತ್ರ ಬಂದದ್ದು 90s ಒಳಗೆ, ಅವರು ಹಿಂದೆಲ್ಲೂ ಬರೆದಿಲ್ಲ. ಅವರು ಶಿವಕುಮಾರ ಶಾಸ್ತ್ರಿಗಳು ಸತ್ಯಧ್ಯಾನನನ್ನು ಸೋಲಿಸಿದರು ಅಂತ ಹಿಂದೆ ಎಲ್ಲೆಲ್ಲೂ ಚರಿತ್ರೆಯಲ್ಲಿ ಬರೆದಿಲ್ಲ, ಈ ಸಲ ಬರೆದಿದ್ದಾರೆ. ಅಂದಮೇಲೆ ಮೊಬೈಲಿಗೆ ಗಜಗವರು ಹೆಂಗಾಗ್ತದೆ? ಆದ್ದರಿಂದ ಅದಕ್ಕಾಗಿ ಅಂದರೆ ಹೇಳುವ ವಿಷಯವೇನು ಅಂತಂದರೆ, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಈ ರೀತಿಯಾಗಿ ವಾಕ್ಯಾರ್ಥವನ್ನು ಮಾಡಿ ದುರ್ಮತವನ್ನು ಖಂಡನ ಮಾಡಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂತಹ ಮಹಾಶೂರರು, ಮಹಾಧೀರರು, ಅತ್ಯದ್ಭುತವ ವಾಮಾಚರಣ ಶಾಸ್ತ್ರಿಗಳು. ವಾಮಾಚರಣ ಭಟ್ಟಾಚಾರ್ಯ ಶಾಸ್ತ್ರಿ, ಭಟ್ಟಾಚಾರ್ಯ ದೊಡ್ಡ ಪಂಡಿತ, ಹಿತಾಂತ ತರ್ಕಶಾಸ್ತ್ರದಲ್ಲಿ ಅದ್ಭುತವಾದ ಪಂಡಿತ. ಅವರ ಜೊತೆಗೆ ವಾಕ್ಯಾರ್ಥ, ಅವರಂತೂ ಅತ್ಯಂತ ಪ್ರಾಂಜಲವಾಗಿ ಒಪ್ಪಿಕೊಂಡು ನೀಲಮೇಘಶಾಸ್ತ್ರಿ ಅಂತ ಮತ್ತೊಬ್ಬ ಲಿಸ್ಟ್ ಕೊಟ್ಟಿದ್ದಾರೆ. ಈಗ ಪ್ರಿಂಟ್ ಆಗಿದೆ. ಈಗ ಯಾರ್ಯಾರ ಜೊತೆಗೆ ವಾಕ್ಯಾರ್ಥ ಮಾಡಿದರು, 100+ ಜನ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿದ್ದಾರೆ ಸತ್ಯತ್ಯಾಗ. ಕಾಶಿಯಲ್ಲೂ 40-50 ಜನರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ಎಲ್ಲ ಸೋಲಿಸಿದಂತಹ ಕಥೆಯನ್ನು ನಾವು ಕೇಳ್ತೇವೆ. ಇದು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರೆಗೆ ಇರುವಂತಹ ದೀಕ್ಷೆ, ಇಷ್ಟು ವಿಶ್ವಾಸ, ಆ ವಿಧವಾದ ಪಾಂಡಿತ್ಯ. ಮತ್ತೆ ವಿಚಿತ್ರ ಏನು ಅಂದರೆ, ಅವರು ವಾಕ್ಯಾರ್ಥವನ್ನು ಮಾಡುವಾಗ ಎಂದೆಂದಿಗೂ ಕೂಡ ಯಾರಿಗೂ ಕನ್ಫ್ಯೂಷನ್ ಮಾಡಿ ಮೋಸ ಮಾಡಿ ಜಗ್ಲರಿ, ಶಬ್ದಗಳ ಜಗ್ಲರಿಯಲ್ಲಿ ಅವರನ್ನು ಹಿಡಿದು ಎಂದೆಂದಿಗೂ ವಾಕ್ಯಾರ್ಥ ಮಾಡಿ. ನಮ್ಮ ಸತ್ಯಧ್ಯಾನ ಹೇಳೋದು, ನಮ್ಮ ಆಚಾರ್ಯ ಹೇಳಬೇಕು ಯಾವಾಗಲೂ ಅಸ್ಥಿ ನಾಸ್ತಿ, ಅಸ್ಥಿ ನಾಸ್ತಿ. ಎರಡು ಶಬ್ದ ಬಿಟ್ಟರೆ ಇನ್ನು ಬೇರೆ ಶಬ್ದಗಳನ್ನು ಎಂದೂ ಆಡಲಿಲ್ಲ. ದೊಡ್ಡ ದೊಡ್ಡ ಶಬ್ದಗಳನ್ನಾಡಿ ಬಂಬಾರ್ಡ್ ಮಾಡಿ ಭಾರಿ ದೊಡ್ಡ ಸಾಹಿತ್ಯ ಅಂತ ಎಂದೂ ಮಾಡಲಿಲ್ಲ. ಯಾಕೆ ಅಂದರೆ ನೇರವಾಗಿ ಹಾರ್ಟ್ ಟು ಹಾರ್ಟ್ ಆಗಬೇಕು, ಇಂಟೆಲೆಕ್ಟ್ ಟು ಇಂಟೆಲೆಕ್ಟ್ ಆಗಬೇಕು ಅನ್ನುವ ಕಾರಣಕ್ಕಾಗಿ ಶಬ್ದಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೇರವಾಗಿ ವಾಕ್ಯಾರ್ಥವನ್ನು ಚರ್ಚೆ ಮಾಡುವುದು ಆಚಾರ ಸತ್ಯಧ್ಯಾನದ ಸ್ವರೂಪ. ಸಿಂಪಲ್ ಶಬ್ದಗಳಲ್ಲಿ, ಸರಳವಾದ ಸಾಹಿತ್ಯದಲ್ಲಿ, ಸಂಸ್ಕೃತದಲ್ಲಿ ವಾಕ್ಯಾರ್ಥವನ್ನು ಮಾಡ್ತಾರೆ. ಇಂಥ ಅದ್ಭುತವಾದಂತಹ ವಾಕ್ಯಾರ್ಥವನ್ನು ಮಾಡುವ
ಕೌಶಲ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗಿತ್ತು ಅಂತನ್ನುವುದನ್ನು ನಾವು ಕೇಳ್ತೇವೆ. ಔದಾರ್ಯನೂ ಹಾಗೆ, ವಾತ್ಸಲ್ಯನೂ ಹಾಗೆ, ವಾತ್ಸಲ್ಯನೂ ಹಾಗೆ. ಭಾಳ ವಿಚಿತ್ರವಾದ ಸತ್ಯಧ್ಯಾನರಿಗೆ ನಾನು ನಿನ್ನೆ ಕಥೆ ಹೇಳಿದೆ. ಸತ್ಯಧ್ಯಾನರಿಗೆ ಒಬ್ಬರು ಶಿಷ್ಯರು, ವರಖೇಡಿಯ ನರಸಿಂಹಾಚಾರ್ಯರು. ಇವತ್ತೇನು ಪಂಢರಪುರದಲ್ಲಿ ಭೀಮಾಚಾರ್ಯರಿದ್ದಾರೆ, ಒಳ್ಳೆ ವಿದ್ವಾಂಸರು, ಜೊತೆಗೆ ಅಗ್ನಿಹೋತ್ರಿಗಳು, ಶುದ್ಧ ಸದಾಚಾರ್ಯಗಳು. ಅವರ ತಂದೆಯ ತಂದೆ, ತಾತ, ಅಜ್ಜ ಪ್ರದ್ಯುಮ್ನಾಚಾರ್ಯ ವರಖೇಡಿ ಅಂತ, ಅವರ ತಮ್ಮ ಅಂದರೆ ತಂದೆಯ ಕಕ್ಕ ಅವರು ವರಖೇಡಿ ನರಸಿಂಹಾಚಾರ್ಯ. ದೊಡ್ಡ ವಿದ್ವಾಂಸ, ದೊಡ್ಡ ವಿದ್ವಾಂಸ. ನಮ್ಮ ಆಚಾರ್ಯ ಯಾವಾಗಲೂ ಹೇಳಬೇಕು, ಆಚಾರ್ಯರು ಅತ್ಯಂತ ಗೌರವದಿಂದ ಅವರು ಸ್ಮರಣೆ ಮಾಡಿ. ಎಂಥ ವಿದ್ವಾಂಸರು ಅಂತಂದರೆ, ಎಂಥ ವಿದ್ವಾಂಸ ಸತ್ಯಧ್ಯಾನದ ತರುವಾಯ ಪಾಂಡಿತ್ಯದ ಲೆವೆಲ್ಲಿನಲ್ಲಿ ಅನೇಕ ಜನ ಇದ್ದರು, ಅನೇಕ ಜನ ಇದ್ದರು. ಅದರಲ್ಲಿ ಮೊಟ್ಟ ಮೊದಲಿನ ಹೆಸರು ಅಂದರೆ ಪಾಂಡುರಂಗಿ ಕೃಷ್ಣಾಚಾರ್ಯರು. ಭಾರಿ ದೊಡ್ಡ ವಿದ್ವಾಂಸ, ಅಸಾಧಾರಣ ವಿದ್ವತ್ವ. ಅದೇ ರೀತಿ ಪಾಂಡುರಂಗಿ ಜಯಾಚಾರ್ಯರು ಅರ್ಥಾತ್ ಸತ್ಯಪ್ರಜ್ಞರು. ಅದೇ ರೀತಿ ಮಳಗಿ ವೇದವ್ಯಾಸಾಚಾರ್ಯರು. ನಿಮಗೇನಾಗ್ತಾರಪ್ಪ, ನಿಮ್ಮ ತಂದೆಯ ಕಕ್ಕ, ಅವರ ತಂದೆಯ ಕಕ್ಕ ಮಳಗಿ ವೇದವ್ಯಾಸಾಚಾರ್ಯ, ದೊಡ್ಡ ವಿದ್ವಾಂಸ, ಕುಳ್ಳ ಬ್ರಾಹ್ಮಣ. ನಾವು ಒಂದು ಸಲ ಎರಡು ಮೂರು ಸಲ ನೋಡಿವೆ ಅವನ್ನ, ಕುಳ್ಳ ಬ್ರಾಹ್ಮಣ, ದೊಡ್ಡ ವಿದ್ವಾಂಸ. ಚಿಂಚೋಳಿ ಕೃಷ್ಣಾಚಾರ್ಯ ಮತ್ತೊಬ್ಬರು, ಹೀಗೆ ವರಖೇಡಿ ನರಸಿಂಹಾಚಾರ್ಯ. ಆದರೆ ಇವರೆಲ್ಲ ಪಾಂಡಿತ್ಯದೊಳಗೆ ಅಸಾಧಾರಣ ಇದ್ದರು. ವಾಕ್ಯಾರ್ಥ ಮಾಡುವುದು ಅಂತ ಅನ್ನೋದೇನಿದೆಯಲ್ಲ, ಅದನ್ನು ಕೆಲವರು ಹೆಚ್ಚು ರೂಢಿಸಿಕೊಂಡಿದ್ದರು. ಅದರೊಳಗೆ ಸತ್ಯಧ್ಯಾನರಾದ ಮೇಲೆ ವಾಕ್ಯಾರ್ಥ ಮಾಡುವುದರಲ್ಲಿ, ಸತ್ಯಧ್ಯಾನರ ತರುವಾಯ ವಾಕ್ಯಾರ್ಥ ಮಾಡುವುದರಲ್ಲಿ ಅತ್ಯಂತ ಪಾಠವನ್ನು ಪಡೆದವರು ಅಂದರೆ ವರಖೇಡಿ ನರಸಿಂಹಾಚಾರ್ಯ, ದೊಡ್ಡ ವಿದ್ವಾಂಸ. ಆ ವರಖೇಡಿ ನರಸಿಂಹಾಚಾರ್ಯ ಎಷ್ಟು ನೋಡಿ, ಅವರಿಬ್ಬರು ಅಣ್ಣ ತಮ್ಮಂದಿರು, ಪ್ರದ್ಯುಮ್ನಾಚಾರ್ಯರು ನರಸಿಂಹಾಚಾರ್ಯ. ಸತ್ಯಧ್ಯಾನರು ಹೀ ಚೋಸ್, ಪ್ರದ್ಯುಮ್ನಾಚಾರ್ಯರು ಗಯಾದಲ್ಲಿ ಇದ್ದು ಪಾಠ ಪ್ರವಚನವನ್ನು, ಪ್ರಾಯ ಪೂರ್ಣಪ್ರಜ್ಞೆ ಮತೋನ್ನಾಹಿನಿ ಅಂತ ಏನೋ ಒಂದು ಒಂದು ಸಂಸ್ಥೆಯನ್ನು ಮಾಡಿ ಪಾಠ ಪ್ರವಚನ ಮಾಡುವುದಕ್ಕೆ ಅಲ್ಲಿ ನೇಮಿಸಿದರು ಗಯಾದೊಳಗೆ. ಗಯಾದೊಳಗೆ ಪಾಠ ಪ್ರವಚನವನ್ನು ಮಾಡುವುದಕ್ಕೆ ಪ್ರದ್ಯುಮ್ನಾಚಾರ್ಯನಿಗೆ ಹೇಳಿದರು. ಕಾಶಿಯಲ್ಲಿ, ಯಾಕೆಂದರೆ ಕಾಶಿ ವಾಕ್ಯಾರ್ಥವನ್ನು ಮಾಡುವ ಭಾರಿ ಅದು ಊರು, ಹಾಗಾಗಿ ಅಲ್ಲಿ ವರಖೇಡಿ ನರಸಿಂಹಾಚಾರ್ಯರಿಗೆ ಪ್ರತಿಷ್ಠಾಪನೆ ಮಾಡಿದರು. ನೀವು ಇಲ್ಲಿರಬೇಕು ಅಂತ, ಅವರಿಗೆ ಅಲ್ಲಿರಬೇಕು. ಇಬ್ಬರೂ ಅಣ್ಣ ತಮ್ಮಂದಿರು, ಮಹಾನುಭಾವರು, ಪರಮಪೂಜ್ಯರು. ಅವರಿಬ್ಬರು ಆ ಎರಡು ಊರುಗಳಲ್ಲಿ ಇದ್ದು ನಿರಂತರ ಪಾಠ ಪ್ರವಚನ ವಾಕ್ಯಾರ್ಥಗಳನ್ನು ಮಾಡಿ ಮಧು ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವುದಕ್ಕೆ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಒಂದು ಸಲ ಏನಾಯಿತು ಅಂತಂದರೆ, ಶ್ರೀವೈಷ್ಣವರು ನಮ್ಮಂತೆ ಮುದ್ರಾ ತಪ್ತಮುದ್ರಾ ಧಾರಣೆಯನ್ನು ಮಾಡಿಕೊಡ್ತಾರೆ. ನಾವು ಹೇಗೆ ಶಂಖಚಕ್ರಗಳನ್ನು ಮುದ್ರಾಧಾರಣ ಮಾಡಿಸಿಕೊಳ್ತೇವೆ, ಹಾಗೆ ಅವರು ಕೂಡ ಮಾಡಿಸಿಕೊಳ್ತಾರೆ. ಅವರಲ್ಲಿ ಸ್ವಲ್ಪ 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 ಕಷ್ಟ ಇದೆ ಅವರಲ್ಲಿ, ಹೆಚ್ಚು ನಮ್ಮ ಹಾಗಿಲ್ಲ. ಅವರಲ್ಲಿ ಏನಿದೆ ಅಂತಂದರೆ ಸಮಾಶ್ರಯಣ ಮಾಡ್ತಾರೆ. ಸಮಾಶ್ರಯಣವನ್ನು ಮಾಡಿದಾಗ ಪ್ರತಿ ಪ್ರಪತ್ತಿ ಅಂತ ಅದನ್ನು ಮಾಡಿದಾಗ ಮುದ್ರಾಧಾರಣವನ್ನು ಕಾಸಿ ಕೊಟ್ಟದ್ದು ಏನದು, ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಜ್ಞಾನಾಂಧಸ್ಯ ಮೇ ವಿಷ್ಣೋನ್ ವಿಷ್ಣೋನ್ ಮಾರ್ಗಂ ಪ್ರದರ್ಶಯ ಶ್ಲೋಕ ಅನ್ನೋ ತನಕ ಬಿಡುವುದಿಲ್ಲ. ಅದನ್ನು ಹೀಗೆ ಅಂತ ಹೇಳಿದ್ದು ನಾನು ಕೇಳಿದ್ದೇನೆ, ನಾನೇನು ನೋಡಿಲ್ಲ. ಶ್ರೀವೈಷ್ಣವರೇ ಹೇಳಿದ್ದು ನಾನು ಕೇಳಿದ್ದೆ. ಸ್ವಲ್ಪ ಕೆಲವರು ಗಡಿಬಿಡಿ ಅಂತಿರ್ಬೋದು, ಕೆಲವರು ಸಾವಕಾಶ ಅಂತಿರ್ಬೋದು. ಅಂತೂ ಶ್ಲೋಕವನ್ನು ಅಂದು ಮುದ್ರಾಧಾರಣೆಯನ್ನು ಮಾಡಿಸೋದು. ಹಾಗಾಗಿ ತಪ್ತ ಮುದ್ರಾಧಾರಣ ಅಂತ ಅನ್ನೋದು ಶ್ರೀವೈಷ್ಣವರಲ್ಲೂ ಭಾರೀ ಪ್ರಚಾರದಲ್ಲಿದೆ, ಅದರಲ್ಲಿ ಸಂಶಯವಿಲ್ಲ, ಬೇಕಾದಷ್ಟು ಪ್ರಚಾರದಲ್ಲಿದೆ. ಕಾಶಿಯಲ್ಲಿರ್ತಕ್ಕಂತಹ ಶೈವರು, ಸ್ಮಾರ್ತರು, ಈ ತಪ್ತ ಮುದ್ರಾಧಾರಣ ಅಂತ ಅನ್ನೋದು ಏನಿದೆ ಗೊತ್ತೇನೆ, ಇದೆಲ್ಲ ಪಂಚರಾತ್ರ ಆಗಮನದಲ್ಲಿ ಬಂದದ್ದು ಪರಿಸ್ಥಿತಿಯೊಳಗೆ.
ಶಂಕರಾಚಾರ್ಯರು ಪಂಚರಾತ್ರ ಆಗಮವನ್ನು ಅಪ್ರಮಾಣ ಅಂತ ಸಾಧನ ಮಾಡಿದ್ದಾರೆ. ಅತ್ಯುಲ ಸಾಮಂಜಸ್ಯ ಆತಂತನೂ ಅಧಿಕರಣವನ್ನು ಇಟ್ಟುಕೊಂಡು, ಅಲ್ಲ ಸಾರಿ, ಉತ್ಪತ್ತಿ ಸಂಭವ ಆತಂತನೂ ಅಧಿಕರಣವನ್ನು ಇಟ್ಟುಕೊಂಡು. ಹಾಗಾಗಿ ಪಂಚರಾತ್ರ ಆಗಮ ಶೈವರೆ ಸ್ಮಾರ್ತರಿಗೆ ಅದ್ವೈತಿಗಳಿಗೆ ಅಪ್ರಮಾಣ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರವದು, ಆದರೂ ಅಪ್ರಮಾಣ ಅಂತಂತಾರೆ. ಹಾಗಾಗಿ ಮುದ್ರಾಧಾರಣವನ್ನು ಮಾಡಿಸಿಕೊಳ್ಳೋದು ತಪ್ಪು ಅಂತ ವಾದಕ್ಕೆ ಬಂದು ಅವರು ಆ ರೀತಿ ವಾದವನ್ನು ಹಾಕಿದ್ದಕ್ಕೆ ಆ ಎಲ್ಲ ಶ್ರೀವೈಷ್ಣವರು ಹೋಗಿ ವರಖೈಡಿ ನರಸಿಂಹಾಚಾರ್ಯರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇಳ್ತಾರೆ, ಸ್ವಾಮಿ ನೀವು ಬರಬೇಕು, ನೀವು ಬನ್ನಿ, ವಾಕ್ಯಾರ್ಥವನ್ನು ಮಾಡಿ. ನಮ್ಮ ಸಿದ್ಧಾಂತ ಈಗ ಅಪ್ರಮಾಣ ಅಂತ ಆಗ್ತಾ ಇದೆ, ಆದ್ದರಿಂದ ದಯವಿಟ್ಟು ನೀವು ಬರಬೇಕು. ಆಯಿತು, ನಾನು ಬರ್ತೇನೆ ಅಂತ ಹೇಳಿ ಸತ್ಯಧ್ಯಾನರ ಸ್ಮರಣೆ ಮಾಡಿ ಹೋಗಿ ವಾಕ್ಯಾರ್ಥಕ್ಕೆ ಕೂತರು. ಸತ್ಯಧ್ಯಾನರಿಗೆ ಈ ಸುದ್ದಿಯನ್ನು ತಿಳಿಸಿದ್ರು. ಹೇಗೆ ತಿಳಿಸೋದು? ಟೆಲಿಗ್ರಾಮ್, ಟೆಲಿಗ್ರಾಮಿನ ಮುಖಾಂತರ ಹೀಗೆ ವಾಕ್ಯಾರ್ಥವಿದೆ, ಆದ್ದರಿಂದ ನಾನು ಹೋಗಬೇಕಾಗಿದೆ, ಪ್ರಮಾಣಗಳನ್ನು ಕೊಡಿ. ರಿಸರ್ವಾಯರ್ ಆಫ್ ಪ್ರಮಾಣಗಳು, ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರವಲ್ಲ, ಏನೇನು ಶಾಸ್ತ್ರಗಳು, ಏನೇನು ವಾಕ್ಯಾರ್ಥಗಳು, ಎಲ್ಲ ವಾಕ್ಯಾರ್ಥಗಳ ಪ್ರಮಾಣಗಳ ಆಗರ ಸಾಗರ ಅಂದರೆ ಸತ್ಯಧ್ಯಾನ. ಅಂದರೆ ಯಾವ ಯಾವ ಸಂದರ್ಭಗಳನ್ನು ತಾವೇ ತಾವೇ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಇಂತಿಂಥ ಪೂರ್ವಪಕ್ಷಗಳು ಬರಬಹುದು ಅಂತ ತಿಳ್ಕೊಂಡು ತಾವೇ ಮೊದಲು ಪ್ರಮಾಣವನ್ನು ಸಿದ್ಧಪಡಿಸ್ಕೋಬೇಕಲ್ಲ. ಇಂಥ ಅದ್ಭುತವಾದ ಕಾರ್ಯವನ್ನು ಪ್ರಮಾಣವನ್ನು ಇಟ್ಟಿದ್ರು. ಆ ಪ್ರಮಾಣವನ್ನು ಟೆಲಿಗ್ರಾಮ್ ಮಾಡಬೇಕು. ಅದೇನು ಟ್ರಾನ್ಸ್ಕ್ರಿಪ್ಷನ್ ಅಂದರೆ, ತತ್ಸವಿತರು ವರೆಣ್ಯಂ ಅಂದರೆ ಟಿ ಎ ಟಿ ಅಂತ ಹಾಕ್ಬೇಕಲ್ಲ ಅವನು, ಡಟ್ಟಿಟ್ಟು. ಹಾಗೆ ಆ ಪ್ರಮಾಣಗಳನ್ನು ಅವನು ಇಂಗ್ಲೀಷಿನಲ್ಲಿ ತರ್ಜುಮೆ ಮಾಡಿ, ಅರ್ಥಾತ್ ಟ್ರಾನ್ಸ್ಕ್ರಿಪ್ಟ್ ಮಾಡಿ ಕೊಟ್ಟದ್ದನ್ನು ಅವನು ಟೆಲಿಗ್ರಾಮಿನಲ್ಲಿ ಕಳಿಸ್ಬೇಕು. ಅದನ್ನು ಅಲ್ಲಿ ಓದಬೇಕು, ಅಲ್ಲಿ ಓದಿ ಅದನ್ನು ಮತ್ತೆ ಸಂಸ್ಕೃತದಲ್ಲಿ ಬರೆದುಕೊಂಡು ವಾಕ್ಯಾರ್ಥಕ್ಕೆ ಹೋಗಬೇಕು. ಸುದೈವದಿಂದ, ಸುದೈವ ಅಂದ್ರೇನು? ಸತ್ಯಧ್ಯಾನರ ಅನುಗ್ರಹ, ಅವರ ಮಹಾಯೋಗ್ಯತೆ, ನರಸಿಂಹಾಚಾರ್ಯರು ಅದ್ಭುತ ಪಾಂಡಿತ್ಯ. ಹಾಗಾಗಿ ಅವರಿಗೆಲ್ಲ ಪ್ರಮಾಣಗಳನ್ನು ಕೊಟ್ಟರೆ ಸಾಕು, ಇನ್ನೇನು ಹೆಚ್ಚಿನ ಕಾರಣವಿರಲಿಲ್ಲ. ಸತ್ಯಧ್ಯಾನದ ಶಿಷ್ಯರು ಟೆಲಿಗ್ರಾಮ್ ಕೊಟ್ಟರೆ, ತಿರುಪತಿಯಿಂದ ಟೆಲಿಗ್ರಾಮ್, ತಿರುಪತಿಯಿಂದ ಕಾಶಿಗೆ ಟೆಲಿಗ್ರಾಮ್ ಹೋದರೆ ಆ ಟೆಲಿಗ್ರಾಮ್ ಅದು ಒಂದನೇ ದಿವಸದ ಟೆಲಿಗ್ರಾಮು ಅವತ್ತಿನ ದಿವಸ. ಯಾವ ಕಾಲದಲ್ಲಿ, ಯಾವ ದಿವಸಗಳಲ್ಲಿ 30-40 ರೂಪಾಯಿಗೆ ಒಂದು ತೊಲಿ ಬಂಗಾರ ಇರ್ತಿತ್ತೋ ಅಂಥ ಕಾಲದಲ್ಲಿ 123 ರೂಪಾಯಿ ಆಯಿತು. ಅಂದರೆ 3 ತೊಲಾ ಬಂಗಾರವನ್ನು ಕೊಟ್ಟು ಟೆಲಿಗ್ರಾಮ್ ಕೊಟ್ಟಿದ್ದಾರೆ ಅಂತ ಅರ್ಥ. ಆ ಟೆಲಿಗ್ರಾಮ್ ಕೊಟ್ಟರು, ನರಸಿಂಹಾಚಾರ್ಯ ಓದಿದರು, ಸಿದ್ಧ ಮಾಡಿಕೊಂಡ್ರು, ವಾಕ್ಯಾರ್ಥಕ್ಕೆ ಹೋದರು. ವಾಕ್ಯಾರ್ಥದಲ್ಲಿ ಹೋಗಿ ಅನೇಕ ದಿನಗಳವರೆಗೆ ವಾಕ್ಯಾರ್ಥವಾಯಿತು. ಅದರಲ್ಲಿ ಈ ಸತ್ಯಧ್ಯಾನರ ಕೊಟ್ಟ ಪ್ರಮಾಣಗಳನ್ನೆಲ್ಲ ಹೇಳಿ 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 ಸಮರ್ಥನೆ ಮಾಡಿ ತಪ್ತಮುದ್ರಾಧಾರಣ ಅತ್ಯಂತ ಮಹತ್ವದ್ದು, ಅತ್ಯಂತ ಪ್ರಾಮಾಣಿಕ, ಅವಶ್ಯವಾಗಿ ಮಾಡಬೇಕಾದದ್ದು, ಸರ್ವಥಾ ಅದು ದುಷ್ಟವಲ್ಲ, ಪಂಚರತ್ನದ ಪ್ರಾಮಾಣ್ಯ ಇತ್ಯಾದಿಗಳನ್ನು ಅದ್ವೈತಿಗಳಿಗೂ ಸಮ್ಮತವಾಗುವಂತೆ ಪುರಾಣಾದಿಗಳಿಂದ ಆ ಪ್ರಮಾಣಗಳನ್ನು ತೆಗೆದು ಸಮರ್ಥನೆಯನ್ನು ಮಾಡಿಸಿದ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಗಳು ಹೊರಖೇಡಿ ನರಸಿಂಹಾಚಾರ್ಯನಿಂದ ಅಂತ ಕೇಳಿದರೆ ಮನಸ್ಸು ಎಷ್ಟು ಉಬ್ಬತ್ತೆ ನೋಡಿ, ಎಷ್ಟು ಆನಂದವ. ಹೀಗೆ ಸತ್ಯಧ್ಯಾನ ತೀರ್ಥರ ಒಂದು ಅದ್ಭುತವಾದಂತಹ ಕೌಶಲ. ಸತ್ಯಧ್ಯಾನರು ಒಂದು ಸಲ ಗುಳಂಬದ ಕಥೆ, ಅದೊಂದು ಸ್ವಲ್ಪ ಬಾಯಾಗ ಒಂದು ಸ್ವಲ್ಪ ಆಗಾಗ ಬರೀ ಶಾಸ್ತ್ರಾರ್ಥ ವಾಕ್ಯಾರ್ಥ ಇಷ್ಟೇ ಹೇಳಿದರೆ, ಒಬ್ಬರ ಮನೆಯಲ್ಲಿ ಗುಳಂಬ ಮಾಡಿದ್ರು. ಆ ಗುಳಂಬ ಗುಳಂಬ ಈ ಮೈಸೂರು ಮಂದಿಗೆ ಗೊತ್ತಿರೋದಿಲ್ಲ, ಗೊತ್ತದೆ ಗುಳಂಬ? ಗೊತ್ತದ, ಚಲೋ. ಮಾವಿನ ಹೆರಕಲು ಬೆಲ್ಲ ಹಾಕಿ ಅದನ್ನು ಭಾರಿ ಇದು ಮಾಡ್ತಾರೆ, ಅದೊಂದು ಮೇಲಿಡುತ್ತಾರೆ ಅಷ್ಟೇ, ಅಷ್ಟು ಮುಖ್ಯ ವಿಷಯ.
ಆ ಮೇಲಿಟ್ಟಂತಹ ಹರವಿಯಲ್ಲಿ ಇಟ್ಟಂತಹ ಆ ಗುಳಂಬ ಅದನ್ನು ತಿನ್ನಬೇಕು ಅಂತ ಶಿಷ್ಯರಿಗೆಲ್ಲ ಆಶಯ. ಯದ್ಯಪಿ ಸುಧಾಪಾನ ಮಾಡ್ತಾ ಇದ್ರು, ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗುಳಂಬನೂ ಬೇಕಲ್ಲ ಅಂತ ಹೇಳಿ ಅಪೇಕ್ಷೆ ಆಯಿತು. ಅಪೇಕ್ಷೆ ಆದದ್ದಕ್ಕೆ ಸತ್ಯಧ್ಯಾನದಲ್ಲಿ ಪಾಠಕ್ಕೆ ಕೂತಾರೆ, ಶಿಷ್ಯರೆಲ್ಲ ಎದುರಿಗೆ ಕೂತಾರೆ. ಕ್ಷಣಕ್ಕೊಮ್ಮೆ ಮೇಲೆ ನೋಡ್ತಾರೆ. ಏನಿರೋ ಮೇಲೇನು ನೋಡ್ಲಿಕ್ಕತ್ತೀರಿ? ಏ ಏನಿ ಏನು ನೋಡ್ಲಿಕ್ಕತ್ತೀರಿ? ಏ ಇನ್ನಷ್ಟು ಕೆರಳಿಸ್ಬೇಕು ಅವರಿಗೆ ಕ್ಯೂರಿಯಾಸಿಟಿ. ಹಾಗೆ ಮಾಡಿ ಮಾಡಿ ಕೊನೆಗೆ ದಾಕ್ಷಿಣ್ಯವೂ ಜೊತೆಗೆ ಸಲಿಗೆ ಗುರುಗಳು. ಹಾಗಾಗಿ ತಾಯಿ ಮಾತೃತುಲ್ಯ ವಾತ್ಸಲ್ಯ ಸತ್ಯಧ್ಯಾನಿಗೆ. ಕೊನೆಗೆ ಅವ್ರು ಹೇಳಿದರು, ಇಲ್ಲ ಗುಳಂಬ ತಿನ್ನಬೇಕು ಅಂತ ಆಶೆಯಾಗಿದೆ. ತೋಸೊಳಬೇಕು ಇಷ್ಟೇ ಹೇಳಿದ್ರು. ಮೊದಲೇ ಹಾಕ್ತಿದ್ದೆ ಸುಧಾಪಾಠ ಅಂತ ಹೇಳಿ. ಹಾಗಾದರೆ ಅದನ್ನು ಇಳಿಸೋದೆ ಅರಿವಿಯಿಂದ. ಆಗ ಕುರುಮಾಚಾರ್ಯರು, ಕಲಗಲಿ ಕುರುಮಾಚಾರ್ಯ ದೊಡ್ಡ ಪಂಡಿತರು, ದೊಡ್ಡ ಮುಂದೆಯಲ್ಲಿ ಅವರ ಪ್ರಸಿದ್ಧಿ ಬೇಕಾದಷ್ಟಾಗ್ತದೆ. ಅವರನ್ನ ಶಿಷ್ಯರು ಶಿಷ್ಯರಾಗಿದ್ದರು. ಅವರನ್ನು ಬಾಗಿಸಿ ಅವರ ಮೇಲೆ ನಿಂತು ಸತ್ಯಧ್ಯಾನರು ಕೃಷ್ಣ ಯಾವ ರೀತಿಯಾಗಿ ಕೆಳಗೆ ಗೋಪಾಲಕರನ್ನು ನಿಲ್ಲಿಸಿ ಮೇಲೆ ತಾನು ನಿಂತು ಹರವಿಯ ಹಾಲನ್ನು ಬೆಣ್ಣೆಯನ್ನು ತಗೊಳ್ತಾ ಇದ್ದ ಹಾಗೆ ಸತ್ಯಧ್ಯಾನರು ಹರವಿಯಲ್ಲಿರುವಂತಹ ಆ ಕೊಡದಲ್ಲಿರುವ ಗುಳಂಬವನ್ನು ಕೆಳಗಿಳಿಸಿ ಎಲ್ಲರಿಗೆ ಬಡಿಸಿ ಕೈಯಲ್ಲಿ ಹಾಕಿ ಎಲ್ಲರೂ ತಿಂದಾದ ಮೇಲೆ ತಾವೇ ಕೈಗೆ ನೀರು ಹಾಕಿ ಕೈ ತೊಳಿಸಿ ಆಮೇಲೆ ಸುಧಾಪಾಠಕ್ಕೆ ಕೂಡ್ರಿ ಅಂತ ಹೇಳಿ ಇನ್ನು ಮತ್ತೆ ಮ್ಯಾಲೆ ನೋಡಬೇಡ್ರಿ ಅಂತಂದರು. ನಾನು ಏನು ಇಲ್ಲೇ ಇಲ್ಲ ನೋಡೋದೇನು ಸ್ವಾಮಿ ಅಂತಂದರು ಶಿಷ್ಯರು. ಮತ್ತೆ ಸುಧಾಪಾಠವನ್ನು ಹೇಳಿದರು ಅನ್ನುವಂತಹ ಕಥೆಯನ್ನು ಕೇಳ್ತೇವೆ. ಇದು ವಾತ್ಸಲ್ಯ. ಕೊಲ್ಹಾಪುರಕ್ಕೆ ಹೋದ ಸತ್ಯಧ್ಯಾನ. ಕೊಲ್ಹಾಪುರಕ್ಕೆ ಹೋದಾಗ ಕೊಲ್ಹಾಪುರದಲ್ಲಿ ಚೂಡ ಭಾಳ ಪ್ರಸಿದ್ಧದ ಅಂತ ನಾವು ಕೇಳೀವಿ. ನಾವೇನು ನೋಡಿಲ್ಲ, ತಿಂದಂತೂ ತಿಂದೇ ಇಲ್ಲ. ಭಾಳ ಪ್ರಸಿದ್ಧದ ಅಂತಿರ್ತಾರೆ ಚೂಡ ಭಾಳ ಪ್ರಸಿದ್ಧದ ಅಂತ. ಆಗಿನ ಕಾಲಕ್ಕೂ ಸತ್ಯಧ್ಯಾನದ ಕಾಲಕ್ಕೂ ಚೂಡ ಭಾಳ ಪ್ರಸಿದ್ಧ ಇತ್ತು ಕೊಲ್ಹಾಪುರದ್ದು. ಅದನ್ನು ಸ್ವಲ್ಪ ತಿಳ್ಕೊರು ಹೇಗೆ ಮಾಡೋದು ಅಂತ ಒಂದ್ಸಲ ಮಾಡಿಬಿಡೋಣ. ಭಾರೀ ಚೂಡ, ಎಲ್ಲರ ಬಾಯಿಯೊಳಗೆ ನೀರು ಬಿಟ್ಟಿತ್ತು. ಚೂಡ 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 ಅಂತ ಅದರದ್ದೇ ಸ್ವಲ್ಪ ಅನೇಕ ದಿವಸಗಳವರೆಗೆ ಅದರದ್ದೇ ಚರ್ಚಾ. ಚಿಂತನೆ ಮಾಡೋ ಕಾಲದಲ್ಲೆಲ್ಲ ಅದರದ್ದೇ ಚರ್ಚಾ ಆಗ್ತಿತ್ತು. ಆ ಚರ್ಚಾ ಮುಗಿದಾದ ಕಿವಿಗೆ ಬಿತ್ತು ಸತ್ಯಧ್ಯಾನ. ಏನೋ ಏನೋ ಇಲ್ಲ, ಕೊಲ್ಹಾಪುರದೊಳಗೆ ಭಾಳ ಚೂಡ ಭಾಳ ಚಲೋ, ಲಕ್ಷ್ಮೀದೇವಿ ದರ್ಶನ. ಅದು ಬಿಟ್ಟು ಇಲ್ಲಿಲ್ಲ, ಅದು ಒಂದಿರಬೇಕು, ಚೂಡಾನು ಒಂದು ಸ್ವಲ್ಪ ಚಲೋ ಇತ್ತು. ಆಗಿಂದಾಗ ಅಡುಗೆಯವರನ್ನು ಕರೆಸಿ ಅವ್ರು ಹೇಗೆ ಚೂಡ ಮಾಡ್ತಾರೆ ನೋಡು ಅಂತ ಹೇಳಿ ಅವನ ಮೇನು ತಿಳ್ಕೊಂಡು, ಅದಕ್ಕೇನೋ ರೆಸಿಪಿನ ಏನೋ ಅಂತಿರಲ್ಲ, ಅದನ್ನು ನೋಡಿಕೊಂಡು ಬಂದು ಮನೆಯಲ್ಲಿ ಮಾಡಿ ಮಠದಲ್ಲಿ ಮಾಡಿ 300-400 ಜನ ಶಿಷ್ಯರು ಪಂಡಿತರು ಕೆಲಸಗಾರರು ಕರ್ಮಕಾರಕರು ಶೂದ್ರಾದಿಗಳು ಎಲ್ಲರಿಗೂ, ಕೊಲ್ಹಾಪುರದಲ್ಲಿ ಎಷ್ಟು ಜನ ಇತ್ತೋ ಅಷ್ಟೆಲ್ಲ ಜನರಿಗೂ ಕೂಡ ಆ ಕೊಲ್ಹಾಪುರದ ಚೂಡ ಮಡಿಯಲ್ಲಿ ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೆ ತಿನ್ನಲಿಕ್ಕೆ ಕೊಟ್ಟರು. ಇದು ಮತ್ತೊಂದು ವಾತ್ಸಲ್ಯದ ಕಥೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಈ ರೀತಿಯಾಗಿ ಇನ್ನೊಂದು ಸಲ ಹೀಗೆ ಸಂಚಾರವನ್ನು ಮಾಡ್ತಾ ಇದ್ದರು. ಸಂಚಾರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಕಡೆಗೆ ಒಂದು ತೋಟ, ಆ ತೋಟದಲ್ಲಿ ಮಾವಿನ ಮ್ಯಾಂಗೋ ಗ್ರೂ ದೊಡ್ಡದಾದಂತಹ ಮಾವಿನ ಹಣ್ಣಿನ ತೋಪು. ಆ ಮಾವಿನ ಹಣ್ಣಿನ ಗಿಡದ ಮಾವಿನ ತೋಪೇನಿತ್ತು ಅದರಲ್ಲಿ ಹೋದ ನೋಡಿದ್ರು ಹಣ್ಣುಗಳೆಲ್ಲ ಭಾರಿ ಭಾರಿ ಇತ್ತು ಅಂತ ಅನಿಸ್ತು. ಸ್ವಾಮಿಗಳು ಎಲ್ಲ ಜನ ವಿದ್ಯಾರ್ಥಿಗಳಿಗೆ ತಿನ್ನಿಸ್ಬೇಕು ಅಂತ ತೋರಿತು. ಆಗ ಅವನು ಮಾಲೀಕ ಬಂದ, ಮಾಳಿ ಬಂದು ಬೈದ, ಜಗಳಾಡ್ದ, ಏ ಇದೆಲ್ಲ ನಮ್ದದ ಪಟ್ಟಿ. ಅವನಂದ್ರು ನೀನು ಇದೆಲ್ಲ ಮಾರಿದರೆ ಎಷ್ಟಾಗ್ತದೆ ನಿನಗೆ, ನಮಗೆ ಇಷ್ಟು ರೊಕ್ಕ ಬರ್ತದೆ ನೋಡು, ನಾವಿಲ್ಲೊಂದು ತಿಂಗಳು ಇರ್ತೀವಿ, ಈ ತಿಂಗಳು ವೈಶಾಖ ಮಾಸ ಇಲ್ಲೇ ಇರ್ತೀವಿ, ಇರೋವರೆಗೆ ಇಲ್ಲಿ ಎಷ್ಟು ಹಣ್ಣು ಬರ್ತದೆ ಅಷ್ಟೆಲ್ಲ ತಂದುಕೊಡು, ನಿನಗೆಷ್ಟು ಬೇಕು ಹಣ ಅಷ್ಟು ತೊಗೊಂಡು ಹೋಗು, ನಿತ್ಯ ಹಣ್ಣುಗಳನ್ನು ತರಿಸಿ 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 ಎಲ್ಲರಿಗೆ, ಪಂಡಿತರಿಗೆ ವಿದ್ಯಾರ್ಥಿಗಳಿಗೆ ಕರ್ಮಕಾರಕರಿಗೆ ಶೂದ್ರಾದಿಗಳಿಗೆ
ಎಲ್ಲರಿಗೂ ಆ ಇಡೀ ಮಾವಿನ ತೋಪು ಆ ಯಜಮಾನನ ತೋಪು ಸಾರ್ಥಕವಾಗಿ ಹೋಯಿತು. ಕೇವಲ ಬ್ರಾಹ್ಮಣರೇ ತಿಂದದ್ದು ವಿಷ್ಣು ಭಕ್ತರು ಆ ರೀತಿಯಾಗಿ ಒಂದು ಸಲ ಮಾಡಿದರು ಅಂತ ಕೇಳ್ತಾರೆ. ಸತ್ಯ ಊರೊಳಗೆ ಚಾತುರ್ಮಾಸ್ಯ ಕೂತಿದ್ರು. ಚಾತುರ್ಮಾಸ್ಯ ಕೂತ ಸಂದರ್ಭದೊಳಗೆ ಒಬ್ಬ ಕ್ಷೌರಿಕ ನಾಪಿತ ಚಾತುರ್ಮಾಸ್ಯ ಮುಗಿದಾದ ಮೇಲೆ ಕೊನೆಯ ದಿವಸ ಅವನು ಕ್ಷೌರವನ್ನು ಮಾಡಬೇಕು. ಹುಣ್ಣಿಮೆ ದಿವಸ ಅವನು ಕ್ಷೌರವನ್ನು ಮಾಡಬೇಕು. ಕ್ಷೌರವನ್ನು ಮಾಡಲಿಕ್ಕೆ ಹೋದಾಗ ಆ ಏನೋ ಭಯನೋ ಏನೋ ಎಂತೋ ದಡ್ಡೆ ಇದ್ದು ಪ್ರಾರಬ್ಧಕ್ಕೆ ಅಂತೂ ಅವನು ಆ ಕತ್ತಿ ತೊಗೊಂಡು ಹಚ್ಚಿಬಿಟ್ಟ. ಸತ್ಯಧ್ಯಾನ ರಕ್ತ ಬಂತು. ಸುತ್ತಲು ನಿಂತವರು ಬೈದರು, ಏನೋ ಮೂರ್ಖ ಸ್ವಾಮಿಗಳಿಗೆ ಹೀಗೆ ಮಾಡ್ತೀವಿ. ಅವನು ಗಾಬರಿ ಆಗಿಬಿಟ್ಟ. ರಕ್ತ ಬಂದು ನೋಡಿ ತಾನೇ ಗಾಬರಿ ಆದ, ಜನರು ಬೈದರು. ಆಯಿತು, ನನ್ನ ಉದ್ಧಾರ ಆಯ್ತಿದ್ದು ಅಂತ ಆಯಿತು ಅಂತ ಸುಮ್ಮನಾದ. ಅವನು ಹೇಳಕೊಟ್ಟು ಹೋದರು, ಎಲ್ಲ ಆಯಿತು ಮುಗೀತು. ಆಮೇಲೂ ಮತ್ತೆ ಸತ್ಯಧ್ಯಾನರು ಅನೇಕ ದಿವಸಗಳವರೆಗಿದ್ದರು. ಎಲ್ಲ ಪಾಠ ಸುಧಾ ಪಾಠ ಹೇಳ್ತಾ ಇದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರುವ ಸಂದರ್ಭದೊಳಗೆ ಅವನು ಕೇಳಿದ್ರು, ನೀನೇನು ಮಾಡ್ತಿ ಅಂತ ಕೇಳಿದ್ರು ಅವನಿಗೆಲ್ಲ. ಅವನು ಹೇಳಿದ್ದ, ನಾನೇನಿಲ್ಲ, ಕ್ಷೌರಷ್ಟು ಮಾಡ್ತೀನಿ, ಒಂದು ಎಕರೆ ಹೊಲ ಅದ, ಇನ್ನೇನಿಲ್ಲ ನನಗೆ, ಇಲ್ಲ ಒಂದು ಎಕರೆನೂ ಇಲ್ಲ, ಏನೂ ಇಲ್ಲ, ನಾನು ಬಡವ ಇದ್ದೀನಿ, ಕ್ಷೌರ ಮಾಡ್ತೀನಿ, ಅಷ್ಟರಿಂದ ನಾನು ಹಣವನ್ನು ಸಂಪಾದನೆ ಮಾಡ್ತೀನಿ, ಇನ್ನೇನು ನನಗೆ ಉಪಾಯ ಇಲ್ಲ. ಅವನಿಗೆ ಒಂದು ಗೋಣಿ ಚೀಲು ಅಕ್ಕಿ ಅವನಿಗೆ ಕೊಟ್ಟು ಕಳಿಸಿದೆ ಚಾತುರ್ಮಾಸ್ಯ ಇದ್ದಾಗೆ. ಆಮೇಲೆ ಚಾತುರ್ಮಾಸ್ಯ ಮುಗಿದಾದ ಮೇಲೆ ಆ ಸಂದರ್ಭದೊಳಗೆ ಮೇಣೆಯೊಳಗೆ ಸಂಚಾರ ಮಾಡುವ ಪ್ರಸಂಗ ಇದ್ದಾಗ, ಭಾಳ ಹಿಂದೆ. ಆಮೇಲೆ ಜೀಪು ಯಾನು ವೆಹಿಕಲ್ಗಳೆಲ್ಲ ಬಂತು. ಆ ಮೇಣೆಯಲ್ಲಿ ಕೂತು ಹೋಗ್ತಾ ಇರುವ ಸಂದರ್ಭದೊಳಗೆ ಅವನು ಹೇಳಿದ್ದ ಇಂಥಲ್ಲಿರ್ತೀನಿ ಅಂತ. ಅವನು ಆ ಪರದೆ ಸರಿಸಿ ಅದನ್ನು ನೋಡ್ತಾರೆ. ಅವನು ಕಾಣಿಸಿದಾಗ ಕರಿ ಅಂತಂದ್ರೆ ಅವನು ಗಡಗಡ ಗಡಗಡ ಅಂತ ನಡುಗಿಬಿಟ್ಟ. ಆಯ್ತು, ನಾನು ತಲೆಗೆ ಹಚ್ಚೀನಿ, ನನಗೇನಾದರೂ ಮಾಡ್ತಾರೆ ಇವರು. ಭಾಳ ಭಯಪಟ್ಟು ಹತ್ರ ಬಂದ. ದಿವಾಂಡ್ರಿಗೆ ಹೇಳಿದರು, ಇಂಥದ್ದೊಂದು ಹೊಲ ಅದ, ಒಂದು ಎರಡು ಎಕರೆ ಹೊಲ ಅದ, ಆ ಹೊಲವನ್ನು ಅವನ ಹೆಸರಲ್ಲಿ ಬರೆದು ಕೊಟ್ಬಿಟ್ರಿ. ಚೌರಿಕ ಬಾರ್ಬರ್ ಅಂಥವನಿಗೆ ಒಂದೊಂದೂವರೆ ಎರಡು ಎಕರೆ ಹೊಲ ಸತ್ಯಧ್ಯಾನ ತೀರ್ಥರು ಕೊಟ್ಟು ಬಿಡ್ತಾರೆ. ಹಿಂದೆ ಮುಂದೆ ವಿಚಾರ ಮಾಡಿದೆ. ಕರುಣಾಮಯ ಅಂದರೆ ಈ ರೀತಿ ಕರುಣ. ಅವನು ಎಷ್ಟು ತಲೆಮಾರುಗಳು ಉದ್ಧಾರವಾಯಿತು ಗೊತ್ತಿಲ್ಲ. ಅಂದರೆ ಸತ್ಯಧ್ಯಾನರಲ್ಲಿ ಕಾರುಣ್ಯ ಹೇಗಿತ್ತು, ವಾತ್ಸಲ್ಯ ಹೇಗಿತ್ತು. ಬೆಳಿಗ್ಗೆ ಕೇಳಿದಿರಿ ಬಂಗಾರ ಕೊಟ್ಟು, ಈಗ ಕೇಳ್ತೀರಿ ಹೊಲ ಕೊಟ್ಟು. ಅವ್ರು ಯಾರೋ ರಾತ್ರಿ ಬಂದಿದ್ದರು, ಅವರಿಗೆ ಮನೆ ಮುರಿದು ಜಂತಿ ಮುರಿದು ಅಡುಗೆ ಮಾಡಿ ಊಟಕ್ಕೆ ಹಾಕಿದರು. ಆ ಹೆಣ್ಮಗಳಿಗೆ ಸೀರೆ ಬೇಕಾಗಿತ್ತು, ಎರಡು ಸೀರೆ ಕೊಟ್ಟರು. ಗುಳಂಬ ಬೇಕಾಗಿತ್ತು, ಗುಳಂಬ ತಿನ್ನಿಸಿದರು. ಚೂಡ ಬೇಕಾಗಿತ್ತು, ಚೂಡ ತಿನ್ನಿಸಿದರು. ಹಣ್ಣು ಬೇಕಾಗಿತ್ತು, ಹಣ್ಣು ತಿನ್ನಿಸಿದರು. ತುಪ್ಪ ಬೇಕಾಗಿತ್ತು, ತುಪ್ಪ ತಿನ್ನಿಸಿದರು. ಒಂದು ಸಲ ಸತ್ಯಧ್ಯಾನ ತೀರ್ಥರು ಸುಧಾ ಪಾಠವನ್ನು ಹೇಳ್ತಾ ಇದ್ದಾರೆ. ಸುತ್ತಲೂ ಅನೇಕ ಪಂಡಿತರು ಹಾಗೂ ಶಿಷ್ಯರು ಎಲ್ಲರೂ ಇದ್ದಾರೆ. ಎಲ್ಲ ಫ್ಯಾನ್ ಹಚ್ಚು. ಆ ಸಂದರ್ಭದೊಳಗೆ ಒಮ್ಮೆ ಒಬ್ಬ ಗೃಹಸ್ಥ ಬಂದ. ಆ ಗೃಹಸ್ಥ ಬಂದು ಕೇಳ್ತಾನೆ, ಇವತ್ತು ಏನು ಅಡಿಗೆ ಆಗಬೇಕು? ಭಾಳ ಪ್ರೀತಿ ಗೌರವ ಅಂತಃಕರಣ, ಅವರ ಮೇಲೆ ಭಾಳ ವಿಶ್ವಾಸ ಇತ್ತು ಸತ್ಯಧ್ಯಾನರ ಮಹಾಭಕ್ತ. ಏನು ಅಡಿಗೆ ಆಗಬೇಕು ಅಂತ ಕೇಳಿದ. ಆಗ ಒಬ್ಬೊಬ್ಬ ಪಂಡಿತರು, ಕೆಲವರು ವಿಜಾಪುರ ಬಾಗಲಕೋಟೆ ಪಂಡಿತರು, ಅವರು ನೋಡು ಶ್ರೀಖಂಡಕ್ಕೆ ತುಪ್ಪ ಹಾಕಬೇಕು ಅಂತ ಹೇಳಿದರು. ಸಕ್ಕರೆ ಸಪ್ಪಗಿರ್ತದೆ, ಅದಕ್ಕೆ ಸಕ್ಕರೆಗೆ ಸ್ವಲ್ಪ ಬೆಲ್ಲ ಹಾಕಿ ಸಕ್ಕರೆ ಮಾಡು ಅಂತ ಹೇಳಿದರು. ಈ ಆಂಧ್ರದ ಮಂದಿ ಮತ್ತು ತೊಕ್ಕಬೇಕು ಅಂತ ಹೇಳಿದರು. ಹಾಗೂ ಈ ಉದ್ದಿನವಡ ಅವು ಒಬ್ಬೊಬ್ಬರು ಒಂದೊಂದು ಭಕ್ಷ್ಯ, ಒಬ್ಬೊಬ್ಬರು ಒಂದೊಂದು ಭಕ್ಷ್ಯ. 15-18 ಭಕ್ಷ್ಯಗಳಾಯಿತು ಹೇಳಿದ್ದು. ಸತ್ಯಧ್ಯಾನರು ಬೈದರು,
ಏನು ಮೂರ್ಖರಿದ್ದೀರಿ ನೀವು, ಏನಾದರೂ ಭಕ್ಷ್ಯ ಹೇಳ್ರಿ ಅಂತ ಕೇಳ್ಯಾನೆ. ಗೌರವದಿಂದ ಕೇಳ್ಯಾನೆ, ನೀವು ಎಲ್ಲರೂ ಸೇರಿ ಕೂಡಿ ಒಂದು ಭಕ್ಷ್ಯವನ್ನು ಹೇಳಬೇಕು, ಭಾಳ ಅಂದರೆ ಎರಡು ಹೇಳಬೇಕು. ಅದು ಬಿಡು, ಅದು ಬಿಟ್ಟು 10, 18, 20 ಭಕ್ಷ್ಯ ಹೇಳಿದರೆ ಗತಿ ಏನು? ಅವನು ಏನು ಮಾಡಬೇಕು? ಆಯಿತು ಅಂತ ಅವನು ನಮಸ್ಕಾರ ಮಾಡಿದ, ಹೋದ. ಪೂಜೆ ಪಾಠ ಮುಗಿದು ಪೂಜೆಯಾಗಿ ಊಟ ಕೂಡೋದ್ರೊಳಗೆ 18 ಭಕ್ಷ್ಯಗಳನ್ನು ಮಾಡಿಸಿತ್ತು. ಸತ್ಯಧ್ಯಾನಿಗೆ ಕೆಲವು ಸಿಕ್ಕ ಶಿಷ್ಯರು ಹೇಗಿದ್ರು ಅಂತಂದರೆ ಅದು ದೃಷ್ಟಾಂತ. ಇಂಥ ವಿಚಿತ್ರವಾಗಿ ಯಾರ್ಯಾರು ಏನೇನು ಕೇಳಿದ್ರು ಎಲ್ಲ ಮಾಡಿಸಿದ್ದ ಅವನು. ಉತ್ತರ ಕರ್ನಾಟಕದವರು, ದಕ್ಷಿಣದವರು, ಖಾರದ್ದು ಹುಳಿದು ಎಲ್ಲವನ್ನೂ ಮಾಡಿಸಿ ಸಮೃದ್ಧವಾಗಿ ಬಡಿಸಿದ, ಸತ್ಯಧ್ಯಾನ ಬಡಿಸಿದರು. ಅದನ್ನು ತಿಂದು ಎಲ್ಲ ಪಂಡಿತರು ಸಂತೋಷಪಟ್ಟು ಅವನಿಗೆ ಆಶೀರ್ವಾದವನ್ನು ಮಾಡಿದರು. ಒಬ್ಬ ವ್ಯಕ್ತಿ ಸತ್ಯಧ್ಯಾನರ ಹತ್ರ ಬಂದ, ಅಳತಾ ಬಂದ, ದುಃಖಪಟ್ಟು ಅಳತಾ ಬಂದ. ಸ್ವಾಮಿ, ನನಗೆ ಸಂತಾನ ಇಲ್ಲ, ಮಕ್ಕಳಾಗಿಲ್ಲ, ನನಗೆ ಏನು ಮಾಡಬೇಕು? ಹೇಗಾದರೂ ಮಾಡಿ ನೀವು ಅನುಗ್ರಹವನ್ನು ಮಾಡಬೇಕು. ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ, ಕಮಲಾಕ್ಷ ಕಾಗಿ ನೆಲೆಯ ಆದಿ ಕೇಶವ. ಸತ್ಯಧ್ಯಾನರಿಗೂ ಸಮಯ ಸಮಯ ಇದ್ದಿದ್ದಿಲ್ಲ. ಸ್ನಾನ ಮಾಡೋ ಹೊತ್ತಿಗೆ ಆ ಮಹಾಶಯ ಬಂದು ಕೇಳಿದ್ದ, ನನಗೆ ಸಂತಾನ ಇಲ್ಲ. ಆಗೇನು ಮಂತ್ರಾಕ್ಷತೆ ಕೊಡ್ಲಿಕ್ಕೆ ಸಾಧ್ಯತೆ? ಅವನು ಕೇಳೋನಾದರೂ ಬುದ್ಧಿ ಬೇಕು ಬೇಡ, ಆದರೆ ಬುದ್ಧಿ ಭಾಳ ಇತ್ತೋ ಏನೋ, ದೇವರ ಪ್ರೇರಣೆಯಾಗಿತ್ತು, ಹಾಗಾಗಿ ಅವನು ಬಂದು ಕೇಳಿದ. ಸತ್ಯಧ್ಯಾನ ಸ್ನಾನಕ್ಕೆ ನೀರು ಹಾಕಿಸ್ಕೊಂಡಿದ್ದು, ಮೈ ಒರೆಸ್ಕೊಂಡು ತಮ್ಮ ಕೌಪಿಯನ್ನು ಬಿಚ್ಚಿದರು, ಒಣ ಕೌಪಿಯನ್ನು ಹಾಕ್ಕೊಂಡ್ರು, ಹಸಿ ಕೌಪಿನ ಇತ್ತು, ತಗೋ ಹೋಗು ಸಂತಾನ ಆಗ್ತದೆ ಹೋಗು. ಸಂತಾನ ಕೌಪೀನವನ್ನು ಕೊಟ್ಟರು, ಅದನ್ನು ಡಬ್ಬಿಯಲ್ಲಿಟ್ಟು ಪೂಜೆ ಮಾಡಿದ, ಅವನಿಗೆ ಅತ್ಯುತ್ತಮ ಸಂತಾನವಾಯಿತು. ಇನ್ನೂ ಅವರ ಮನೆಯಲ್ಲಿ ಆ ಏನದು ಕೌಪೀನವನ್ನು ತಮ್ಮ ಡಬ್ಬಿಯೊಳಗೆ ಇಟ್ಕೊಂಡು ಪೂಜೆ ಮಾಡೋದು ಮಾಡ್ತಾ ಇದ್ದರು. ಒಬ್ಬರ ಮನೆಯೊಳಗೆ ಸೀತಾದೇವಿಗೆ ಹಾಕಿದಂತಹ ಒಂದು ಬಂಗಾರದ ಒಂದು ಆಭರಣ, ಮೂಲರಾಮದೇವರ ಪಕ್ಕದಲ್ಲಿ ಸೀತಾದೇವಿ, ಸೀತಾದೇವಿಗೆ ಹಾಕಿದಂತಹ ಬಂಗಾರದ ಆಭರಣ. ಆ ಬಂಗಾರದ ವಜ್ರದ ಆಭರಣ, ಆ ವಜ್ರ ಒಂದು ಸಣ್ಣ ಆಭರಣ, ಅದು ಬಿಚ್ಚಿ ಹೋಯಿತು, ಕಳೆದೋಯ್ತು, ಸಿಗಲಿಲ್ಲ. ಕಳೆದೋಯ್ತು, ಎಲ್ಲಿ ಹೋಯ್ತು, ಎಲ್ಲಿ ಹೋಯ್ತು, ಎಲ್ಲಿ ಹೋಯ್ತು ಗೊತ್ತಾಗಲಿಲ್ಲ. ಕಾಶಿಯೊಳಗೆ ಆಗ ಆ ಕಾಶಿಯಲ್ಲಿರುವ ಟೊಣಪೆ ಗೋಪಾಲಾಚಾರ್ಯರು ಎಲ್ಲ ಕಡೆಗೆ ಹುಡುಕಿದ್ರು, ಹುಡುಕಿದ್ರು, ಸಿಗಲಿಲ್ಲ. ಕೊನೆಗೆ ಎಲ್ಲೋ ಒಂದು ಕಡೆಗೆ ಸಿಕ್ತು, ಮೋರಿಯೊಳಗೆ ಸಿಕ್ತು. ಸಿಕ್ಕದ ತಕ್ಷಣಕ್ಕೆ ಸತ್ಯಧ್ಯಾನಿಗೆ ಸಿಕ್ಕಿತ್ತು, ಸ್ವಾಮಿ ತೊಗೊಂಡ್ರಿ. ಸಮಯ ಸಮಯ ಉಂಟೆ, ದೇವರಿಗೆ ಗಂಧವನ್ನು ಏರಿಸ್ತಾ ಇದ್ರು, ಏರಿಸಿದ ಗಂಧವನ್ನು ತೊಗೊಂಡು ಹೋಗಿ ತಗೋ, ಬದುಕಿದ್ರು ಸೊಳೆ ಬಂದ ಬದುಕು, ಸುಖವಾಗಿ ಹೊರಕು ಸುಖ. ಅದು ಹೋಗಿತ್ತು ಅಂದ್ರೆ ನಿನ್ನ ಮನೆ ಹಾಳಾಗಿ ಹೋಗ್ತಿತ್ತು, ಆ ವಜ್ರದ ಆಭರಣ ಸಿಕ್ಕಿದೆ ಅಂತಂದ್ರೆ ನಿನ್ನ ಮನೆ ಉಳಿತದ, ತಗೋ ಅಂಥೇಳಿ ಗಂಧವನ್ನು ಒಗೆದ್ರು. ಆ ಗಂಧ ಒಗೆದದ್ದಕ್ಕೆ ಅವರ ಮನೆತನ ಇನ್ನೂವರೆಗೆ ಹಾಗೆ ವೈಭವದಿಂದ ಇದೆ, ಸುಖವಾಗಿ. ಏನು ಹೇಳ್ತೀನಿ, ಸರ್ವಪ್ರಹರಣಾಯುಧ ಅಂತ ದರ್ಭವನ್ನು ಹಾಕಿದರೂ ಕೂಡ ಆ ಆಯುಧವಾಗತ್ತೆ ಅಂತ ದೇವರ ವಿಷಯದಲ್ಲಿ ಕೇಳಿದಾಗೆ ಕೌಪೀನ ಕೊಟ್ಟರೆ ಮಂತ್ರಾಕ್ಷತೆ ಆಯಿತು ಇದ್ದಂತೆ, ರಾಯರು ಮಣ್ಣು ಕೊಟ್ಟರೂ ಕೂಡ ಅದು ಭಾರೀ ಸಿದ್ಧಿಯನ್ನು ಕೊಟ್ಟಿತು, ಪಿಶಾಚ ಬಾಧೆಯನ್ನು ಪರಿಹಾರ ಮಾಡಿತು. ಹಾಗೆ ಸತ್ಯಧ್ಯಾನರಿಗೆ ಏನು ಹೇಳ್ತೀನಿ, ಇದು ಸತ್ಯಧ್ಯಾನ ತೀರ್ಥರ. ಸತ್ಯಧ್ಯಾನರು ಏನೂ ಕೊಡಬೇಕಾಗಿಲ್ಲ. ಓಂ ಶ್ರೀ ಸತ್ಯಧ್ಯಾನಾಯ ನಮಃ. ಓಂ ನಿಮಗೆ ಯಾರಿಗೆ ವಿದ್ಯೆ ಬೇಕು, ನಿಮಗೆ ಯಾರಿಗೆ ಕಾರ್ಯಸಿದ್ಧಿ ಬೇಕು, ನಿಮಗೆ ಯಾರಿಗೆ ಏನಾದರೂ ತೊಂದರೆ ಇದೆ ಪರಿಹಾರವಾಗಬೇಕು, ಈ ಮಂತ್ರವನ್ನು ಸ್ಮರಣೆ ಮಾಡಿ, ಈ ಮಂತ್ರವನ್ನು ಜಪ ಮಾಡಿ ಎಲ್ಲ ಕಾರ್ಯಸಿದ್ಧಿ ಆಗ್ತದೆ, ಎಲ್ಲ ವಿದ್ಯೆ ಬರ್ತದೆ, ಎಲ್ಲ ಜ್ಞಾನ ಬರ್ತದೆ, ಅಪರೋಕ್ಷ ಜ್ಞಾನವೂ ಬರ್ತದೆ. ಪರಂಪರೆಯ ಅಪರೋಕ್ಷ ಜ್ಞಾನಕ್ಕೂ ಸಾಧನವಾಗಿ ಏನು ಅದ್ಭುತವಾದ ಮಹಾಮಹಿಮ.
ಅವಬೇಲ ಸ್ವಾಮಿ ಅಂತ ಹೇಳಿದ್ದೀನಿ ನಾನು ಇಲ್ಲಿ ಹೇಳಿದ್ದೀನಿ. ಚೇಂಬೂರಿನಲ್ಲಿ ಒಂದು ಅಹೋಬಿಲ ಮಠ ಇದೆ. ಆ ಅಹೋಬಿಲ ಮಠದ ಸ್ವಾಮಿಗಳು ಒಬ್ಬರು, ಈಗ ಇದ್ದವರು ಒಬ್ಬರು, ಇವರಿಗಿಂತಲೂ ಹಿಂದೆ ಒಬ್ಬರು ಇದ್ದರು. ಆ ಹಿಂದಿನವರ ಹಿಂದಿನವರು ಇವತ್ತಿನವರ ಹಿಂದೆ ಅಂದರೆ ಪರಮಗುರುಗಳು ಅವರು ಸತ್ಯಧ್ಯಾನದ ಕಾಲದಲ್ಲಿ ಇದ್ದವರು, ದೊಡ್ಡ ವಿದ್ವಾಂಸರು. ರಾಮಾನುಜ ಮತದಲ್ಲಿ ಒಂದು ಸಂಪ್ರದಾಯವೇನು ಅಂತಂದರೆ, ಯಾರೂ ಚಂಡಿಕೆಯನ್ನು ಬಿಡುವುದಿಲ್ಲ, ಜನಿವಾರವನ್ನು ಹಾಕ್ಕೊಳ್ಳೋದಿಲ್ಲ, ಅವರು ಬ್ರಾಹ್ಮಣರಲ್ಲ. ಮಾಧ್ವರಲ್ಲಿ ಪರಂಪರೆ ಏನು ಅಂತಂದರೆ, ಸನ್ಯಾಸಿಗಳಾದವರು ಚಂಡಿಕೆಯನ್ನು ಇಟ್ಟುಕೊಳ್ಳುವುದಿಲ್ಲ, ಜನಿವಾರ ಹಾಕ್ಕೊಳ್ಳೋದಿಲ್ಲ. ಹಾಗಾಗಿ ಶ್ರೀವೈಷ್ಣವರ ದೃಷ್ಟಿಯೊಳಗೆ ಮಾಧ್ವ ಸನ್ಯಾಸಿಗಳು ಬ್ರಾಹ್ಮಣರೇ ಅಲ್ಲ, ಆದ್ದರಿಂದ ಅವರ ಮುಖ ನೋಡುವುದಿಲ್ಲ. ಇಷ್ಟರ ಮಟ್ಟಿಗೆ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡೋರು. ಒಂದು ಸಲ ಏನಾಯಿತು ಅಂತಂದರೆ, ಅಹೋಬಿಲ ಜಿಯರ್ ಸ್ವಾಮಿಗಳು ಶ್ರೀರಂಗಕ್ಕೆ ಬಂದಿದ್ರು. ಸತ್ಯಧ್ಯಾನ ತೀರ್ಥರು ಶ್ರೀರಂಗಕ್ಕೆ ಹೋಗಿದ್ರು. ಸತ್ಯಧ್ಯಾನ ತೀರ್ಥರು ಭಾಳೇನು ಸ್ನಾನ ಅದು ಇದು ಎಲ್ಲ ಪದ್ಧತಿ ಭಾಳೇನಿದ್ದಿದ್ದಿಲ್ಲ, ಆದರೂ ಕಾವೇರಿ ಸ್ನಾನವನ್ನು ಮಾಡಬೇಕು ಅಂತ ಒಂದು ಸಲ ಸ್ನಾನಕ್ಕೆ ಹೋಗಿದ್ರು. ಬಂದ ದಿನ ಇರ್ಬೋದು ಕೊನೆ ದಿನ ಇರ್ಬೋದು ಅಂತೂ ಒಂದು ಸಲ ಸ್ನಾನಕ್ಕೆ ಹೋಗಿದ್ರು. ಸ್ನಾನಕ್ಕೆ ಹೋದ ಸಂದರ್ಭದಲ್ಲಿ ಆಗಲೇ ಆ ಅಹೋಬಿಲ ಮಠದ ಸ್ವಾಮಿಗಳು ಕೂಡ ಸ್ನಾನಕ್ಕೆ ಬಂದಿದ್ದರು. ಅಹೋಬಿಲ ಮಠದ ಸ್ವಾಮಿಗಳು ಕೂಡ ಸನ್ಯಾಸ ಕಾವೇರಿ ಸ್ನಾನಕ್ಕೆ ಬಂದಿದ್ದರು. ಅಮ್ಮ ಮಂಟಪ ಅಂತಿದೆ, ಅದರ ಪಕ್ಕದಲ್ಲಿ ಸ್ನಾನವನ್ನು ಮಾಡೋದು, ಅಲ್ಲೇ ಎಲ್ಲ ಪದ್ಧತಿ ಅದು, ಅಲ್ಲಿ ಸ್ನಾನವನ್ನು ಮಾಡ್ತಾರೆ. ಇವರು ಶಿಷ್ಯರು ಅವ್ರಿಗೆ ಹೇಳಿದ್ದಾರೆ, ಅವರ ಶಿಷ್ಯರು ಇವ್ರಿಗೆ ಹೇಳಿದ್ದಾರೆ, ಸತ್ಯಧ್ಯಾನರು ಬಂದಾರೆ ಅಂತ ಅವರ ಶಿಷ್ಯರು ಅಹೋಬಿಲ ಸ್ವಾಮಿಗಳಿಗೆ ಹೇಳಿದ್ದಾರೆ. ಅವರಿಗೆ ಸತ್ಯಧ್ಯಾನದ ಮೇಲೆ ಬಹಳ ಗೌರವ, ಬಹಳ ಗೌರವ. ಸನ್ಯಾಸಿಗಳು ಪಂಡಿತರು ಅನ್ನೋದು ಇರಬೇಕು ಅಂದರೆ ಸತ್ಯಧ್ಯಾನರಾಗಿರಬೇಕು ಅಂತ ಅಷ್ಟು ವಿಶ್ವಾಸ. ಮುಖ ನೋಡಿಲ್ಲ ಅವರು, ಮುಖ ನೋಡಿಲ್ಲ. ಇಲ್ಲೇ ಬಂದಾರೆ ಅಂತಂದಮೇಲೆ ಹಾಗಾದರೆ ಭೇಟಿಯಾಗೋಣ. ಏ ಭೇಟಿ ಹೆಂಗಾಗ್ತೀರಿ ಸ್ವಾಮಿ, ಅವರು ಮಾಧ್ವರು ಶಿಖಾಸೂತ್ರಗಳಿರುವುದಿಲ್ಲ, ಅವರಿಗೆ ಅವ್ರನ್ನ ಹೇಗೆ ಭೇಟಿಯಾಗೋದು? ಏ ಅದೆಲ್ಲ ಸಂಬಂಧ ಇಲ್ಲ, ಅಂಥ ದೊಡ್ಡವರು ಮಹಾನುಭಾವರು, ಅವ್ರು ಭೇಟಿ ಆಗ್ಬಿಟ್ಟು ನಾನು ಆಯಿತು ಅಂತ ಹೇಳಿ ಸ್ನಾನ ಮುಗಿಸ್ಕೊಂಡು ಕೌಪೀನವನ್ನು ಹಾಕ್ಕೊಂಡು ಒದ್ದೆ ಬಟ್ಟೆಯನ್ನು ಉಟ್ಕೊಂಡು ಸತ್ಯಧ್ಯಾನರು ಬರ್ತಾ ಇದ್ದಾರೆ. ಆಗ ಸರಿಯಾಗಿ ಅಹೋಬಿಲ ಸ್ವಾಮಿಗಳು ಮುಂದೆ ಬಂದರು, ಬಂದು ಭೇಟಿಯಾಯಿತು. ಮಾತಾಡ್ತಾ ಕುಶಲ ಪ್ರಶ್ನೆಗಳು ಮಾತಾಡ್ತಾ ಶ್ರೀ ವಿಷ್ಣು ರಾಮಾನುಜ ಮತದ ಸಿದ್ಧಾಂತದ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದರು. ಶುರು ಮಾಡಿದ ಮೇಲೆ ಬಂದದ್ದೇನು ವಿಷಯ ಅಂದರೆ, ನಮ್ಮ ಮಧ್ವಾಚಾರ್ಯನ ಮೇಲೆ ಹೇಗೆ ವಾಯುಸ್ತುತಿ ಇದೆಯಲ್ಲ, ಹಾಗೆ ರಾಮಾನುಜಾಚಾರ್ಯನ ಮೇಲೆ 70 ಶ್ಲೋಕಗಳ ಯತಿರಾಜ ಸಪ್ತತಿ ಅಂತ ಬಂದಿದೆ. ಅದನ್ನು ಬರೆದವರು ದೇಶಿಕಾಚಾರ್ಯರು, ವೆಂಕಟನಾಥ ದೇಶಿಕಾಚಾರ್ಯರು ಅಂತ ಭಾರಿ ದೊಡ್ಡ ವಿದ್ವಾಂಸ ಅವರು ಬರೆದರು. ಅವರು ಏನೋ ಒಂದು ಪ್ರಮಾಣವನ್ನು ಕೊಡೋದಕ್ಕೆ ಏನೋ ಮಾತಾಡುವ ಸಂದರ್ಭದಲ್ಲಿ ಆ ಯತಿರಾಜ ಸಪ್ತತಿಯ ವಿಷಯವನ್ನು ಹೇಳಿದರು. ಹೇಳಿದ ತಕ್ಷಣ ಇವರಂದರು ಹೌದು ನನಗೆ ಗೊತ್ತಿದೆ ಅಂತ, ಗೊತ್ತಿದೆ ಅಂತ ಹೇಳಿ ಶುರು ಮಾಡಿದರು. ಶುರು ಮಾಡಿದರೆ ಆ ಕಾವೇರಿ ನದಿಯಿಂದ ದಂಡೆಯಿಂದ ಸ್ನಾನ ಮಾಡಿಕೊಂಡು ಹೊರಟವರು ಆ ರಂಗನಾಥನ ದೇವಸ್ಥಾನಕ್ಕೆ ಹೋಗೋವರೆಗೆ ಆ 70 ಶ್ಲೋಕಗಳನ್ನು ಅಂದು ತೋರಿಸ್ತಾರೆ ಸತ್ಯಧ್ಯಾನಕ್ಕೆ. ಏನದು? ರಾಮಾನುಜಾಚಾರ್ಯರ ಸ್ತೋತ್ರ, ವೆಂಕಟನಾಥ ದೀಕ್ಷೆ ವೇದಾಂತ ದೇಶಿಗರು ಬರೆದದ್ದು. ಅವರಿಗೆ ವಾಯುಸ್ತುತಿ ಇದ್ದಟ್ಟು ಅವರಿಗೆ ಅದರಲ್ಲಿ ಮಹತ್ವ ಬುದ್ಧಿ ಅಂತಹದ್ದನ್ನು ಇವರು ಕಂಠಪಾಠವಾಗಿ ಪೂರ್ಣವಾಗಿ ಅಂದು ತೋರಿಸ್ತಾರೆ. ಅಹೋಬಿಲ ಸ್ವಾಮಿಗಳಿಗೆ ಆಶ್ಚರ್ಯವಾಯಿತು. ಏನು ಸ್ವಾಮಿ ನೀವು, ನಿಮ್ಮ ಪಾಂಡಿತ್ಯ ಏನು ನಿಮ್ಮದು? ಮನುಷ್ಯ ಯಾವುದು ತಮ್ಮ ಸಂಬಂಧಕ್ಕೆ
ಸಂಬಂಧಪಡುತ್ತದೆ ಅಂಥದ್ದನ್ನು ತಯಾರು ಮಾಡ್ತಾನೆ, ತನಗೆ ಸಂಬಂಧಪಡದೇ ಇದ್ದದ್ದನ್ನು ಬಿಟ್ಟು ಬಿಡ್ತಾನೆ. ಸತ್ಯಧ್ಯಾನದ ಹಾಗಲ್ಲ, ತನಗೆ ಸಂಬಂಧಪಡದೇ ಇದ್ದದ್ದು ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಕೂತವು.